ಕೊಲೆಗೂ ಅಪಘಾತಕ್ಕೂ ವ್ಯತ್ಯಾಸ ತಿಳಿದಿಲ್ಲವಾದರೆ ಸಿದ್ದರಾಮಯ್ಯ ವಕೀಲರಾಗಲು ನಾಲಾಯಕ್ಕೆಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸಿ ಟಿ ರವಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದರು. ಕಾರವಾರದಲ್ಲಿ ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಟ್ವೀಟ್ ವಿರುದ್ಧ ಕೆಂಡ ಮಂಡಲವಾದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆ ಆರೋಪಿಗಳಿಗೆ ಭಾರತ ರತ್ನ ಕೊಡುವುದಾದರೆ ಕುಡಿದ ಮತ್ತಿನಲ್ಲಿ ಕಾರು ಅಪಘಾತ ನಡೆಸಿ ಅಮಾಯಕರ ಸಾಯಿಸಿದವರಿಗೂ ಕನಿಷ್ಠ ರಾಜ್ಯೋತ್ಸವ ಪ್ರಶಸ್ತಿಯನ್ನಾದರೂ ಕೊಡಬೇಕಪ್ಪ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದರು. ಸಿದ್ದರಾಮಯ್ಯ ಅವರ ಮನಸ್ಥಿತಿ ಇಷ್ಟು ಕೆಳಮಟ್ಟಕ್ಕೆ ಹೋಗಬಹುದೆಂದು ಭಾವಿಸಿರಲಿಲ್ಲ. ನನಗೆ ಮದ್ಯಪಾನದ ಅಭ್ಯಾಸವಿಲ್ಲ, ಇದು ಕ್ಷೇತ್ರದ ಜನರಿಗೂ ಗೊತ್ತು. ಕುಡಿದು ತೂರಾಡುತ್ತಿದ್ದವರು ಯಾರು ಎಂಬುದನ್ನು ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಲಿ. ಟೋಲ್ಗೇಟ್ನಲ್ಲಿರುವ CCTV ಕ್ಯಾಮ್ರಾ ಕೂಡ ಅಪಘಾತಕ್ಕೆ ಕಾರಣ ಕಾರು ಚಾಲಕ ಎಂದು ಸಾಕ್ಷ್ಯ ನೀಡಿದೆ. ಅದು ಅರಿವಿಲ್ಲವೆಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ದುರ್ದೈವ ಎಂದು ಟೀಕಿಸಿದರು. FIR ವಿಚಾರಕ್ಕೆ ಸಂಬಂಧಿಸಿ ಮಾತು ಮುಂದುವರಿಸಿದ ಅವರು, ನಾನು ವಾಹನ ಚಾಲನೆ ಮಾಡದೆ 20 ವರ್ಷಗಳ ಮೇಲಾಗಿದೆ. ಅಪಘಾತದ ಸಂದರ್ಭದಲ್ಲಿ ನಾನು ಚಾಲಕನ ಪಕ್ಕದಲ್ಲಿ ಕುಳಿತವನು. ಆದರೂ ಮಾನವೀಯತೆಯಿಂದ ಪರಿಹಾರ ನೀಡಿದ್ದೇನೆ. ಅದು ಅಪಘಾತವೇ ಹೊರತು ಹತ್ಯೆ ಅಲ್ಲ. ಚಾಲಕ ಮಾಡಿದ ಅಪಘಾತಕ್ಕೆ ಪ್ರಯಾಣಿಕ ಹೊಣೆಗಾರನಲ್ಲ. ಅಪಘಾತಕ್ಕೂ ಕೊಲೆಗೂ ವ್ಯತ್ಯಾಸ ಗೊತ್ತಿಲ್ಲವೆಂದರೆ ಅವರು ಕಾನೂನು ಪದವಿ ಓದಿದ್ದಕ್ಕೂ ವಕೀಲರಾಗಿರುವುದಕ್ಕೂ ನಾಲಾಯಕ್ಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಕಾಡೆಮಿಗಳಿಗೆ ನಾವು ಆಯ್ಕೆ ಮಾಡಿರುವವರು ಉಂಡ ಮನೆಗೆ ದ್ರೋಹ ಮಾಡುವವರಲ್ಲ, ಯೋಗ್ಯರನ್ನೇ ನೇಮಕ ಮಾಡಿದ್ದೇವೆ ಎಂದು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಕಾಡೆಮಿಗಳಿಗೆ ಅಯೋಗ್ಯರನ್ನೇ ನೇಮಕ ಮಾಡಲಾಗಿದೆ ಎಂಬ ವಿರೋಧ ಪಕ್ಷದ ಮುಖಂಡರ ಹೇಳಿಕೆಗೆ ತಿರುಗೇಟನ್ನು ನೀಡಿದರು. ಕತ್ತೆಗೆ ಕಸ್ತೂರಿ ವಾಸನೆ ಗೊತ್ತಾಗೋದಿಲ್ಲ. ದೇಶದ ವಿರುದ್ಧ ಮಾತನಾಡುವ ತುಕಡೆ ಗ್ಯಾಂಗಿನವರಿಗೆ ನಾವು ಬೆಂಬಲ ಕೊಟ್ಟಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಕಾಶ್ಮೀರವನ್ನು ಪ್ರತ್ಯೇಕ ಮಾಡಬೇಕು ಎಂದು ಬಯಸುವವರಿಗೆ ಬೆಂಬಲ ಮಾಡುವ ಕೆಲಸ ಮಾಡ್ತಾ ಇತ್ತು. ನಾವು ಅಂತಹ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದರು. ಮಾದಾಯಿ ಹೋರಾಟದ ಭಾವನೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಅದರ ನೀರಿನ ಈಗೇನು ಮಧ್ಯಂತರ ತೀರ್ಪಿನ ನೀರಿನ ಉಪಯೋಗ ಮಾಡಿಕೊಳ್ಬೇಕು. ಆ ಉಪಯೋಗ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇರುವಂಥ ಕಾನೂನಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅದಕ್ಕೆ ನೆರವಾಗುವಂಥ ಕೆಲಸವನ್ನು ಮಾಡ್ತೇವೆ. ರಾಜಕೀಯ ಹೋರಾಟ ಬೇರೆ, ರೈತರ ಹೋರಾಟ ಬೇರೆ. ನಾವು ರೈತರ ಹೋರಾಟದ ಜೊತೆ ನಾವಿದ್ದೇವೆ. ಸರ್, ಈಗ ಅಕಾಡೆಮಿ ನೇಮಕಾತಿಯಲ್ಲಿ ಸೊಲಬಕ್ನವ್ರನ್ನ ಅಯೋಗ್ಯರು ಅಂತ ಹೇಳೋರು ಯಾರು? ಜೋಗಿತಿ ಮಂಜಮ್ಮ ಜೋಗಿತಿಯವ್ರನ್ನ ಅಯೋಗ್ಯರು ಅಂತ ಹೇಳೋರು ಯಾರು? ಕೆಲವರು ತಾವು ಮಾತ್ರ ಯೋಗ್ಯರು ಅಂತ ಭಾವಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಟೀಕೆಯನ್ನು ನಾನು ಗಮನಿಸಿದೆ. ಕರ್ತೆಗೆ ಕಸ್ತೂರಿ ವಾಸನೆ ಗೊತ್ತಾಗಲ್ಲ. ಯೋಗ್ಯತೆ ಗೊತ್ತಾಗೋಕ್ಕೆ ಒಂದು 2 ವರ್ಷ ಕೆಲಸ ಮಾಡಿ ಏನು ರಿಸಲ್ಟ್ ಕೊಡ್ತಾರೆ ಅನ್ನೋದನ್ನು ಯೋಗ್ಯತೆ ಅಳಿಬೇಕು. ಆದರೆ ಭಾಳ ಸ್ಪಷ್ಟ, ಅಂಥ ಸ್ಥಾನಗಳಲ್ಲಿದ್ದು ದೇಶದ ವಿರುದ್ಧ ಮಾತಾಡ್ತಕ್ಕಂಥ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವಂಥವರಿಗೆ ನಾವು ಮಾಡಿಲ್ಲ, ಮಾಡೋದು ಇಲ್ಲ.